ನೈಟ್ ಎಲ್ಲಿ ಸ್ಟೇ ಆಗಿದ್ದು ಅಂದರೆ ಸೊ ನೋಡ್ಬೋದು ನೀವು ಟೆಂಟು ಟೂ ಪೀಪಲ್ ಟೆಂಟು ತ್ರೀ ಪೀಪಲ್ ಟೆಂಟು ಸನ್ರೈಸ್ ಸಿಕ್ಬಿಟ್ರಂತು ನಿಮಗೆ ಲಕ್ಕಿ ಚಿಂದಿ ಗೈಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಡೋಂಟ್ ಮಿಸ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಗಂಡಿಕೋಟಾಗೆ ನಾನು ರೈಡ್ ಮಾಡಿದ್ದೀವಿ ಬೆಳಿಗ್ಗೆ ಪಾರ್ಟ್ ಒನ್ ನೋಡಿರ್ತೀರ ಅಂದ್ಕೋತೀನಿ ನೈಟ್ ಕ್ಯಾಂಪ್ ಮಾಡಿದ್ದು ಇನ್ನೊಂದು ವೀಡಿಯೋ ಹಾಕಿರ್ತೀನಿ ಇವಾಗ ಬೆಳಿಗ್ಗೆ ಆಗಿದೆ ಸೊ ಅಕ್ಕಪಕ್ಕ ಎಲ್ಲ ಏನಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಸನ್ರೈಸ್ ಆಗಿದೆ ಬಟ್ ಫುಲ್ ಮೋಡೆಲ್ಲ ತುಂಬ್ಕೊಬಿಟ್ಟಿದೆಯಲ್ಲ ಸೊ ಸೂರ್ಯ ಬಂದಿದ್ದಿಲ್ಲ ಏನೂ ಕಾಣಿಸ್ಲಿಲ್ಲ ನಿಮಗೆ ಈಗೊಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ ಹೋಗಿ ನೋಡ್ಕೊಬನ್ನಿ ಸನ್ರೈಸ್ ಎಲ್ಲ ಸೊ ಇಲ್ಲಿ ನೋಡ್ಬೋದು ನೀವು ಫುಲ್ಲು ಹಿಂದೆಗಡೆ ಡ್ಯಾಮು ಕ್ರೇಜಿ ಆಗಿದೆ ನೀರು ಇವಾಗ ಕಮ್ಮಿ ಆಗಿದೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಇರುತ್ತೆ ಒಂದೊಂದ್ಸಲ ಬಟ್ ಇವಾಗ ಕ್ರೇಜಿ ಆಗಿದೆ ವ್ಯೂನು ತುಂಬಾ ಸಕ್ಕದಾಗಿದೆ ಫುಲ್ ಗ್ರೀನರಿ ಇದೆ ಒಣಗಿಲ್ಲ ಫುಲ್ ಡ್ರೈ ಆ ಥರ ಎಲ್ಲ ಏನಿಲ್ಲ ಫುಲ್ ಸಕ್ಕದಾಗಿದೆ ಮೇಜರಾಗಿ ಎಷ್ಟೊಂದು ಮೂವಿಗಳೆಲ್ಲ ಶೂಟಿಂಗ್ ನಡೀತಾವೆ ಇಲ್ಲಿ ಸಕ್ಕದಾಗಿದೆ ಪ್ಲೇಸು ಸೊ ಇಲ್ಲಿಂದ ನೋಡ್ತಾ ಇದ್ದೀರ ಅನ್ಕೋತೀನಿ ಈ ನೀರಿದೆಯಲ್ಲ ಹಿಂಗೆ ಹಿಂಗೆ ಹರ್ಕೊಂಡು ಇಲ್ಲಿ ಬಂದು ಹಿಂಗೆ ಹೋಗ್ತಾ ಇದೆಯಲ್ಲ ಇವೆಲ್ಲ ನೀರೇನೆ ಸೊ ಇದೆಲ್ಲ ಹಿಂಗೆ ಹೋಗ್ತಾ ಇದೆಯಲ್ಲ ಇವೆಲ್ಲ ಬಂದುಬಿಟ್ಟು ಪೆನ್ನಾರಿವರ ಅಂತ ಇದು ಫುಲ್ ಹಿಂದೆಗಡೆ ಡ್ಯಾಮಲ್ಲಿ ಇದೆ ಆ ಸೈಡ್ ಹೋಗಿದ್ದು ಇನ್ನೂ ಸಕ್ಕದಾಗ ಕಾಣಿಸಿರೋದು ಇಲ್ಲ ಡ್ರೋನ್ ಏನಾದರೂ ಇದ್ದಿದ್ರೆ ಇನ್ನೂ ಸೂಪರಾಗಿರೋದು ಸೊ ಇನ್ನೂ ಅಲ್ಲೆಲ್ಲ ಹೋಗ್ತೀವಿ ಇಲ್ಲಿ ಕಲ್ಲೆಲ್ಲ ಇದೆಯಲ್ಲ ಇಲ್ಲಿ ಅಲ್ಲಿ ಇದೆಲ್ಲ ಒಳ್ಳೊಳ್ಳೆ ಪಾಯಿಂಟ್ಸ್ ಹತ್ರ ಎಲ್ಲ ಹೋಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹೆಂಗಿರುತ್ತೆ ಅಂತ ಜಸ್ಟ್ ಇವಾಗ ಸನ್ರೈಸ್ ಆಯ್ತಲ್ಲ ಒಂದು ಶಾರ್ಟ್ ಗ್ಲಿಮ್ಸ್ ತೋರ್ಸೋಣ ಅಂತ ನೈಟ್ ಎಲ್ಲಿ ಸ್ಟೇ ಆಗಿದ್ದು ಅಂದರೆ ಸೊ ನೋಡ್ಬೋದು ನೀವು ಟೆಂಟು ಟೂ ಪೀಪಲ್ ಟೆಂಟು ತ್ರೀ ಪೀಪಲ್ ಟೆಂಟು ನಾನು ಲೋಹಾ ಇಲ್ಲಿದ್ವಿ ಮಿಗ್ದೋರೆಲ್ಲ ಸ್ವಲ್ಪ ಕೆಳಗಡೆ ಇದ್ದು ನಮಗೆ ವ್ಯೂ ಪಾಯಿಂಟ್ ಬೇಕಾಗಿತ್ತು ಅಂತ ಆಮೇಲೆ ಹಾಕ್ಕೊಂಡಿದ್ದೀವಿ ತುಂಬಾ ಕ್ರೇಜಿಯಾಗಿದೆ ಒಳ್ಳೆ ವ್ಯೂ ಸಿಕ್ತು ಮಾತ್ರ ಆಮೇಲೆ ನೋಡ್ಬೋದು ಈಗ ನಮ್ಮ ಲೋಹಾ ಅವ್ರು ಹೇಳ್ತಾರೆ ಬರೋ ಹೇಳಿ ಏನನ್ನಿಸ್ತು ಬಂದು ಫಸ್ಟ್ ಟೈಮ್ ಅಲ್ಲ ಇಲ್ಲ ಕ್ಯಾಂಪಿಂಗ್ ಅಲ್ಲೋ ಈ ಪ್ಲೇಸಿಗೆ ಫಸ್ಟ್ ಟೈಮ್ ಬಟ್ ಕ್ಯಾಂಪಿಂಗ್ ಸೆಕೆಂಡ್ ಟೈಮು ಅಲ್ಲಿ ಬೇರೆ ಥರ ಎಕ್ಸ್ಪೀರಿಯನ್ಸು ಇಲ್ಲಿ ಬೇರೆ ಥರ ಎಕ್ಸ್ಪೀರಿಯನ್ಸ್ ನಾನು ಕ್ಯಾಂಪಿಂಗ್ ತುಂಬ ಸಲ ಮಾಡಿದ್ದೀನಿ ನೀವು ಬಿಡಿ ಎಕ್ಸ್ಪೀರಿಯನ್ಸ್ ಬಾ ಎಲ್ಲದಲ್ಲೂ ಎಲ್ಲದಲ್ಲೂ ಅಲ್ಲಪ್ಪ ಟ್ರಾವೆಲಿಂಗಲ್ಲಿ ಕ್ಯಾಂಪಿಂಗಲ್ಲಿ ಟ್ರಾವೆಲಿಂಗಲ್ಲಿ ಕ್ಯಾಂಪಿಂಗಲ್ಲಿ ಮತ್ತೆ ಅದರಲ್ಲಿ ವ್ಯೂ ಪಾಯಿಂಟ್ಗೆ ನಿಂತ್ಕೋ ಅದರಲ್ಲಿ ಹಾಂ ಅದರಲ್ಲೂ ಇಲ್ಲ ಇದರಲ್ಲೂ ಇಲ್ಲ ವ್ಲಾಗಿಂಗಲ್ಲಿ ಅದರಲ್ಲಿ ಅಂದರೆ ತಪ್ಪಿಳಿ ಕ್ರೇಜಿ ಕ್ರೇಜಿ ಚೆನ್ನಾಗಿತ್ತಲ್ಲ ನೈಟ್ ಮಲ್ಕೊಳ್ಳೋದಕ್ಕೆ ಹೆವಿ ಸೆಕೆ ಇತ್ತು ಸೆಕೆ ಇತ್ತು ಒಂದೇ ಸೆಕೆ ಇತ್ತು ಅಷ್ಟೇ ಜಾಸ್ತಿ ಮಾಡಿಲ್ಲ ಇವನು ಒನ್ ಅವರ್ ಅದು ಮಾಡಿದಾನೆ ನನಗೆ ನಿದ್ದೆ ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಇವರು ಪಾಪ ಸನ್ರೈಸ್ಗೋಸ್ಕರ ನಾನು ಸನ್ರೈಸ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ಸೊ ನೋಡಿ ಇಲ್ಲಿ ಸನ್ರೈಸ್ ಹೋಗ್ಬೇಕು ಸೊ ಇಲ್ಲಿ ಸನ್ರೈಸ್ ಬೇಕು ಅಂದರೆ ಒಂದು ಸ್ವಲ್ಪ ಹೈಟಿಂದ ಶೂಟ್ ಮಾಡಬೇಕು ಟ್ರೈಪಾಡ್ ಇರಲಿಲ್ಲ ಸೊ ಇಲ್ಲಿ ಮೋನೋಪಾಡ್ ಇದೆಯಲ್ಲ ಇಲ್ಲಿ ನೋಡಿ ಮೋನೋಪಾಡ್ಗೆ ಹಿಂಗೆ ಚುಚ್ಚಿಬಿಟ್ಟು ಇಲ್ಲಿ ಹಾಕಿ ಇಲ್ಲಿ ಕ್ಯಾಮ್ರಾ ಹಾಕಿ ನಿಮಗೆ ಸನ್ರೈಸ್ ತೋರಿಸಿದ್ರು ನೀವು ಅವಾಗಲೇ ಟೈಮ್ ಲ್ಯಾಪ್ಸ್ ನೋಡೋದಲ್ಲ ಸೊ ಅದು ಬಂದ್ಬಿಟ್ಟು ಆ ಥರನೇ ಜುಗಾಡ್ ಮಾಡಿರೋದು ನನಗೆ ಸನ್ರೈಸ್ ಅನ್ನೋ ಹಿಂಗೆ ಸಿಗುತ್ತೆಲ್ಲ ಅಂದ್ಕೊಂಡಿದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಜಯನ್ ಬಿಡ್ದು ಏನು ಮಾಡೋಕ್ಕ ಹೆವಿ ಮಳೆ ಇದೆಯಂತ 90% ರೈನ್ 90% ರೈನ್ ಇದೆಯಂತ ಇವತ್ತು ವೆದರ್ ಫೋಕಸ್ಟಲ್ಲಿ ನೋಡಿದೆ ಸೊ ಮಳೆ ಬರದೇ ಇದ್ರೇ ಒಳ್ಳೆಯದು ಅಂತ ಒಂದು ಅಲ್ಲ ಬರೋ ನಿನ್ನೆ ಏನು ಮಳೆ ಬಂದಿಲ್ಲ ಅದೊಂದು ಖುಷಿ ಮ್ಯಾಟರ್ ಆಯಿತು ಲೈಟಾಗೆ ಮತ್ತೆ ಸೊ ನಿಮಗೆಲ್ಲರಿಗೂ ಒಂದು ಸ್ಮಾಲ್ ಅಡ್ವೈಸ್ ಕೊಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಈ ಥರ ಬಿಸಾಕೋದು ನೋಡಿ ಬೇಗ ಎಷ್ಟೊಂದು ಬಿಸಾಕಿದ್ದೀರ ಅದಾದಮೇಲೆ ಇಲ್ಲೇ ಕ್ಲೀನಾಗಿ ಕಾಣಿಸ್ತೀವಿ ಈ ಸೈಡ್ ಬನ್ನಿ ನೋಡಿ ಹೆವಿ ಬಿಸಾಕಿದ್ದೀರ ಸೊ ಇಲ್ಲೇ ನೈಟ್ ಕ್ಯಾಂಪ್ ಮಾಡಿದ್ವಿ ಇಲ್ಲೇ ಫೈರ್ ಎಲ್ಲ ನೋಡಿದ್ದೀರ ಅನ್ಕೋತೀನಿ ಸ್ಟೋರಿಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಇಲ್ಲ ನಿನ್ನೆ ಕ್ಯಾಂಪ್ ಫೈರ್ ಎಲ್ಲ ಇಲ್ಲೇ ಕೂತ್ಕೊಂಡು ಡ್ರಿಂಕ್ ಹಾಕಿ ಎಲ್ಲ ಇಲ್ಲೇ ಸೂಪರ್ ಇನ್ಸ್ಟಾ ಸ್ಟೋರಿ ಹೈಲೈಟ್ಸಲ್ಲಿ ನೋಡ್ಬೋದು ಇಲ್ಲಾಂದರೆ ಹಿಂದಿನ ವ್ಲಾಗಲ್ಲೂ ಹಾಕಿದ್ದೆ ಸೊ ಅವೆಲ್ಲ ನೋಡ್ಬೋದು ನೋಡಿ ಬಾಟ್ಲ್ ಎಲ್ಲ ಯಾವ್ದಾವುದೋ ಬ್ರ್ಯಾಂಡು ನಮ್ಮ ಬ್ರ್ಯಾಂಡ್ ಎಲ್ಲ ಹೇಳೋಕ್ಕೋಗಲ್ಲ ಆಲ್ ಪುಟಿಂಗ್ ಡರ್ಟಿ ಥಿಂಗ್ಸ್ ಸಿ ಹೌ ಮಚ್ ಪೀಪಲ್ ನೋ ಸೆನ್ಸ್ ಸೈನಿಕರು ಕೋಟೆ ಮೇಲೆ ಎಲ್ಲಿ ಬ್ರೋ ಅಲ್ಲಿ ಇಲ್ಲಿ ಕಾಣಿಸ್ತಾರ ಸೈನಿಕರು ಕಾಗೆ ಹರಿಸ್ತು ಸುಮ್ಮನೆ ಬ್ರೋ ಅಲ್ಲಿ ಸೀರಿಯಸ್ ಹೋಗಿಲ್ವಾ ಬ್ರೋ ಸೈನಿಕರಲ್ಲ ಬ್ರೋ ಯಾರ ಕಪಲ್ಸ್ ಕಿಪಲ್ಸ್ ಹೋಗ್ತಾ ಇರ್ತಾರೆ ಕೋತಿ ಬ್ರೋ ಅದು ಸೈನಿಕ ನಾವು ಇಲ್ಲೇ ಸ್ಟೇ ಆಗಿದ್ದು ಟ್ಯಾಂಕ್ ಬ್ಯಾಗ್ ಎಲ್ಲ ಪಕ್ಕದ ಟೆಂಟಲ್ಲಿದೆ ಲೋಹಾದಲ್ಲಿ ನಾನು ಫುಲ್ ಪೀಸ್ ತ್ರೀ ಪೀಪಲ್ ಟೆಂಟಲ್ಲಿ ಆರಾಮಾಗಿ ನಮ್ಮ ಅಜ್ಜಿ ಚೆನ್ನಾಗಿ ಫುಲ್ ಆರಾಮಾಗಿ ಮಲಗಿದ್ವಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಲೆಫ್ಟ್ ಸೈಡಲ್ಲೇ ಕ್ಯಾಂಪ್ ಫೈರ್ ಹಾಕಿದ್ವಿ ತೋರಿಸ್ತೀನಿ ನೋಡಿ ಈಗ ವ್ಯೂ ನೋಡಿ ಇವಾಗ ಎದ್ದವ್ರೆ ಬನ್ನಿ ಮಾತಾಡ್ಸೋಣ ಇದು ಹಂಗೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಳಿಬಿಡಿ ಬಿಫೋರ್ ದ್ಯಾಟ್
ಹಾಯ್ ಹಲೋ ನಮಸ್ಕಾರ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಲೈಕ್ ಅಲ್ಲೆಲ್ಲ ಹತ್ಬೋದು ನೋಡ್ಬೋದು ನೀವು ಆ ಪ್ಲೇಸ್ ಅಲ್ಲಿ ಅಲ್ಲಿ ಅಲ್ಲೆಲ್ಲದು ಹತ್ಬೋದಂತೆ. ಸೊ ಈಗ ಹೋಗೋಣ. ಬಟ್ ಇಲ್ಲಿ ಮರ ಎಲ್ಲ ಇದೆ, ಹೆಂಗೆ ಹೋಗ್ತೀವಿ ನಮಗೂ ಗೊತ್ತಿಲ್ಲ, ತೋರಿಸ್ತೀನಿ ಬನ್ನಿ. ಇದೊಂದು ಹಾಯ್ ಹೇಳಿ ನಮ್ಮವ್ರಿಗೆ. ನಮಸ್ಕಾರ, ಶುಭೋದಯ, ನೀವೊಂದು ಶುಭ ಮುಂಜಾನೆ, ವಾಲೇಕುಮ್ ಸಲಾಂ. ಸೊ ಇವಾಗ ಪ್ಲೇಸ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಹೇಳ್ತೀವಿ, ಲೈಕ್ ಯಾವಾಗ ಬರಬೇಕು, ಏನು ಕತೆ, ಎಷ್ಟೊತ್ತಿಗೆ ಬಂದು ಎಷ್ಟೊತ್ತಿಗೆ ರೀಚ್ ಆಗ್ತೀರಾ, ಆಮೇಲೆ ಏನೇನು ದಬ್ಬಾಕ್ಬೋದು ಇಲ್ಲಿ ಬಂದು ಅಂತೆಲ್ಲ. ಸೊ ಬ್ರೋ ನೀವೇ ಹೇಳ್ಬಿಡಿ. ಹಾಯ್ ಗೈಸ್, ಐ ಆಮ್ ನಾನ್ ನೊಮ್ಯಾಡ್ ಅಂತ. ಸೊ ಇದು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್, ನೀವು ಮಿಸ್ಸೇ ಮಾಡಬಾರ್ದು. ಬ್ಯಾಂಗ್ಳೂರಿಯನ್ಸ್ಗಂತೂ ಆ್ಯಕ್ಚುಲಿ ಒನ್ ಸ್ಮಾಲ್ ಲಾಂಗ್ ಡ್ರೈವ್ ಅಂತಲೇ ಹೇಳ್ಬೋದು. ಬಂದರೆ ದಿಸ್ ಅ ವೆರಿ ಗುಡ್ ಪ್ಲೇಸ್ ಟು ಸ್ಪೆಂಡ್ ಅ ಈವ್ನಿಂಗ್. ಸಂಜೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡ್ಕೊಂಡು ಮಾರ್ನಿಂಗ್ ಸನ್ರೈಸ್ ನೋಡ್ಕೊಂಡು ಹೊರಡೋಕ್ಕೆ ಒಂದು ಬ್ಯೂಟಿಫುಲ್ ಪ್ಲೇಸ್. ಸೊ ಬೇಸಿಕಲಿ ಯು ಕ್ಯಾನ್ ಪ್ಲ್ಯಾನ್ ಹೆಂಗೆ ಮಾಡ್ಬೋದು ಅಂದರೆ, ಫಸ್ಟು ಎಲ್ಲದಕ್ಕೇನೆ ಫಸ್ಟು ನೀವು ಜಸ್ಟ್ ನಿಮ್ಮ ಡೆಸ್ಟಿನೇಷನ್ದ ಇಲ್ಲಿಗೆ ಎಷ್ಟೊತ್ತಾಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಮೇಕ್ ಶ್ಯೂರ್ ಯು ಆರ್ ಹಿಯರ್ ಬೈ 6:30 ಅಷ್ಟರಲ್ಲಿ ನೀವು ಇಲ್ಲಿಗೆ ರೀಚ್ ಆಗೋ ಥರ. 300 kilometers ಇದೆ ಬೆಂಗಳೂರಿಂದ. ಸೊ 6:30 ಅಷ್ಟರಲ್ಲಿ ಇಲ್ಲಿಗೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಮೊದಲೇ ನೀವು ಗೂಗಲ್ ಕಾಂಟ್ಯಾಕ್ಟ್ಸ್ ಹುಡುಕಿದ್ರೆ ಲಾಡ್ ಆಫ್ ಟೆಂಟ್ ಸ್ಟೇ ಕೊಡೋರು ನಿಮಗೆ ಕಾಂಟ್ಯಾಕ್ಟ್ ಸಿಗ್ತಾರೆ, ಅವ್ರ ಹತ್ರ ಮಾತಾಡಿಕೊಂಡು ಬಂದು ಸೀದಾ ಇಲ್ಲಿಗೆ 6:00 ನಿಮ್ಗೆ ಯೂಶ್ವಲ್ ಆಗಿ ವೆದರ್ ಚೆನ್ನಾಗಿದ್ದಾಗ ಸನ್ಸೆಟ್ ಸಿಗುತ್ತೆ. ಸನ್ಸೆಟ್ ನೋಡಿಕೊಂಡು ಕಾಫಿ ಕುಡಿತಾ ಸನ್ಸೆಟ್ ನೋಡಿಕೊಂಡು ಆರಾಮಾಗೆ ಪೀಸಾಗೆ ಅಲ್ಲೇ ಊಟ ರೆಡಿ ಮಾಡಿರ್ತಾರೆ. ಅವ್ರದ್ದು ಪ್ಯಾಕೇಜಲ್ಲಿ ಊಟ ಇರುತ್ತೆ, ಬ್ರೇಕ್ ತಿರ್ಗಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ, ಟೆಂಟ್ ಸ್ಟೇ ಇರುತ್ತೆ, ಮತ್ತು ಫ್ರೆಶ್ ಅಪ್ ಆಗೋದಕ್ಕೆ ಜಾಗ ಕೊಡ್ತಾರೆ ಕೆಲವೊಬ್ಬರು. ಕಂಪ್ಲೀಟ್ ಪ್ಯಾಕೇಜ್ ಇದು, ಪ್ಯಾಕೇಜ್ ಇದು. ಮತ್ತು ಕಿಯೋಕಿಂಗ್ ಇರುತ್ತೆ ಕೆಲವೊಂದು ಸತಿ ಅಲೋ ಇದ್ದಾಗ, ವಾಟರ್ ಇದ್ದಾಗ, ಮತ್ತು ಪರ್ಮಿಷನ್ಸ್ ಇದ್ದಾಗ. ಈಗ ಪ್ರೆಸೆಂಟು ಕಿಯೋಕಿಂಗ್ ಸ್ಟಾಪ್ ಮಾಡಿದ್ದಾರೆ, ಬಟ್ ಇದ್ದಾಗ ಅದು ಒಂದು ವಂಡರ್ಫುಲ್ ಸ್ಪೋರ್ಟ್ ಆಗುತ್ತೆ ನಿಮಗಿಲ್ಲಿ. ಮಾರ್ನಿಂಗ್ 5 ಅಲಾರಾಮ್ ಇಟ್ಕೊಳ್ಳಿ, ಎದ್ದ ತಕ್ಷಣ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ, ಸನ್ರೈಸ್ ಸಿಕ್ಬಿಟ್ರಂತೂ ನಿಮಗೆ ಲಕ್ಕಿ. ಚಿಂದಿ ಚಿಂದಿ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಒಂದು ಬ್ಯೂಟಿಫುಲ್ ಆಗಿರೋ ಸನ್ರೈಸ್ ನೋಡಿಕೊಂಡು, ಇಟ್ ಇಸ್ ಎಪಿಕ್ ಸನ್ರೈಸ್ ಸಿಗುತ್ತೆ. ಬಟ್ ನಾವಿವತ್ತು ಅನ್ಲಕ್ಕಿ, ಯಾಕೆಂದರೆ ವಿ ಕುಡಂಟ್ ಗೆಟ್ ಸನ್ರೈಸ್. ತುಂಬ ಮೋಡಾಗೋಗಿದೆ, ಹೋಗಿದೆ, ಮತ್ತು ವೆದರ್ ತುಂಬ ಡಲ್ ಇದೆ, ಮಳೆ ಬರೋ ಥರ ಇದೆ. ಸೊ ಆ್ಯಕ್ಚುಲಿ ನಮಗೆ ಮಿಸ್ ಆಯಿತು, ನಾವು ವೆದರ್ ನೋಡದೆ ಬಂದಿದ್ದೇವೆ ಆ್ಯಕ್ಚುಲಿ. ಸೊ ನಮ್ಮ ತಪ್ಪಾಯಿತು, ಬಟ್ ನೀವು ಆ ತಪ್ಪು ಮಾಡ್ಕೊಳ್ಳೇಬೇಡಿ, ವೆದರ್ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ಲಿ. ಮಳೆ ಇದ್ದಾಗಂತೂ ಬಂದರೆ ಈ ಥರ ಒಂದು ಡಿಫ್ರೆಂಟ್ ಆಗಿರೋ ವ್ಯೂ ಸಿಗುತ್ತೆ, ಕೂಲ್ ಆಗಿರೋದು, ಸನ್ರೈಸ್ ಸಿಗಲ್ಲ, ಸನ್ರೈಸ್ ಸಿಗಲ್ಲ, ಸನ್ಸೆಟ್ ಏನೂ ಸಿಗಲ್ಲ, ಬಟ್ ಚಿಲ್ಲಾಗಿರುತ್ತೆ. ಜನ ಎಷ್ಟೇ ಇದ್ದೂ ನಿಮಗೆ ಒಂದು ಒಳ್ಳೆ ನೆಮ್ಮದಿ ಇರುತ್ತೆ. ಇಲ್ಲಿ ಆಲ್ರೆಡಿ ನೋಡಿ ತುಂಬ ಜನ ಫೋಟೋಶೂಟ್ಸ್ ಎಲ್ಲ ಮಾಡ್ತಾ, ಫೋಟೋಶೂಟ್ಸ್ ಎಲ್ಲ ಮಾಡ್ತಿದ್ದೆ, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ನಡೆಯುತ್ತೆ ಇಲ್ಲಿ, ಫಿಲಮ್ ಶೂಟಿಂಗ್ ಎಲ್ಲ ನಡೆಯುತ್ತೆ. ಸೊ ಗೈಸ್, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್, ಡೋಂಟ್ ಮಿಸ್ ಅ ಡೆಸ್ಟಿನೇಷನ್ ಟು ವಾಚ್, ಅ ಡೆಸ್ಟಿನೇಷನ್ ಟು ವಿಸಿಟ್. ಬೆಂಗಳೂರಿಂದ ಬರಬೇಕಾದ್ರೆ ಬೆಳಿಗ್ಗೆನೇ ಬನ್ನಿ, ಇನ್ನೊಂದು ಅಕ್ಕಪಕ್ಕ 2-3 ಪ್ಲೇಸಸ್ ನೋಡಿಕೊಂಡು ಆಮೇಲೆ ಸಂಜೆ ಹಂಗೆ ಕರೆಕ್ಟಾಗಿ ಇಲ್ಲಿ ರೀಚ್ ಆಗಿ ನೆಕ್ಸ್ಟ್ ದಿನ ಹೋಗ್ತಾ ಬೆಲ್ಲಮ್ ಕೇವ್ಸ್ ಅಲ್ಲ ಬ್ರೋ? ಹಾಂ, ಬೆಲ್ಲಮ್ ಕೇವ್ಸ್ ನೋಡ್ಬೋದು, ಅದನ್ನು ನೋಡಿಕೊಂಡು ಹೋಗ್ಬೋದು. ಸಾಟರ್ಡೆ ಬಂದು ಸಂಡೆ ಆರಾಮಾಗಿ ಮನೆಗೆ ಹೋಗ್ಬೋದು, ಪೀಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಮೆಸ್ಸಿ ಇರ್ಬೋದು, ರಶ್ ಇರ್ಬೋದು, ಯಾಕೆಂದರೆ ಇದು ಸ್ವಲ್ಪ ಇವಾಗ ಡೆಸ್ಟಿನೇಷನ್ ತುಂಬ ಫೇಮಸ್ ಆಗ್ತಾ ಇರೋದ್ರಿಂದ. ಸೊ ನೀವು ಆದಷ್ಟು ನಿಮ್ಗೆ ಏನಾದ್ರು ಬೈ ಚಾನ್ಸ್ ವೀಕ್ ಡೇಸ್ ಚಾನ್ಸ್ ಸಿಕ್ಕಿದ್ರಂತೂ ಡೋಂಟ್ ಮಿಸ್ ಅ ಚಾನ್ಸ್ ಇನ್ ದಿ ವೀಕ್ ಡೇಸ್. ವೀಕೆಂಡ್ಸ್ ಬಂದು ತುಂಬಾ ಟೆಂಟ್ಸ್ಗಳೆಲ್ಲ ಅವೈಲೇಬಲ್ ಇರುತ್ತೆ, ಜಾಗನೂ ಜಾಸ್ತಿ ಇದೆ, ಜನ ಬಂದು ನಿಮ್ಗೆ ಅಷ್ಟೊಂದು ಜನ ಅನ್ಸಲ್ಲ. ಏನೇ ಮಾಡಿ ಹೆಂಗೆ ಬನ್ನಿ, ಈ ಥರ ಯಾವುದು ಬಿಸಾಕಕ್ಕೆ ಹೋಗ್ಬೇಡಿ ನೋಡಿ, ಇಲ್ಲಿ ತುಂಬ ಲಿಟರ್ ಮಾಡಿಬಿಟ್ಟಿದ್ದಾರೆ. ಸೊ ಬ್ಯೂಟಿನೇ ಅರ್ಧ ಹಾಳಾಗೋಗಿದೆ ಇದರಿಂದ. ಪ್ರೀವಿಯಸ್ಲಿ ಬಂದವರು ಹಂಗೆ ಹಾಳು ಮಾಡಿದ್ದಾರೆ, ನಾವು ಯಾರು ಹಾಳು ಮಾಡೋದು ಬೇಡ ನೆಕ್ಸ್ಟ್ ಬಂದವರು. ಲೆಟ್ಸ್ ಕೀಪ್ ಇಟ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಪಾಸಿಬಲ್. ದಿಸ್ ಇಸ್ ದಿ ಟ್ರೂ ಬ್ಯೂಟಿ ಆಫ್ ನೇಚರ್, ಅದು ನಾವು ದಯವಿಟ್ಟು ಹಾಳು ಮಾಡೋದು ಬೇಡ. ಸೊ ಇವಾಗ ಫ್ರೆಶ್ ಅಪ್ ಆಗೋಕೆ ಹೋಗ್ತಾ ಇದ್ದೀವಿ, ಬನ್ನಿ.